ಇವತ್ತು ನಮ್ಮ ಗುಲ್ಬಾಗ್ಲು ತಾಲೂಕು ದೇವರ ಸುಂದರ ಗ್ರಾಮ ಪಂಚಾಯತಿನಲ್ಲಿ ಸಿದ್ದೇವಿ ಕೆ ಟಿ ನಾರಾಯಣ ಸ್ವಾಮಿ ಕಾರಣದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ನಮ್ಮ ಪಂಚಾಯತಿನಲ್ಲಿ ಖಾಲಿ ಇತ್ತು. ನಮ್ಮ ಎಮ್ಮೆಲ್ಲಿ ಕೃಷ್ಣಪ್ಪನವರು ಯಾಕಂದರೆ ಇವಾಗ ಅಕ್ಸಮಾತ ಅವರು ಇವತ್ತು ಎಲ್ಲ ಅದೇ ಹುಡುಗಿದ್ದಾರೆ. ಏನು ಆ ಮಹಾತಾಯಿ ಓಂಶಕ್ತಿ ತಾಯಿ ಅವರಿಗೆ ಆಶೀರ್ವಾದ ಇದೆ. ನಿಜ ನಾನು ಅಲ್ಲಿ ಹೇಳ್ತೀನಿ. ಯಾಕೆಂದರೆ ಯಾವುದೋ ರೀತಿಯಿಂದ ಯಾರೋ ಹೋಗುವಂಥದ್ದು ಸ್ಥಾನನ ಆ ತಾಯಿ ಅವ್ರಿಗೆ ತಿರುಗ್ಕೊಂಡು ಬರುತ್ತೆ ಅವ್ರಿಗೆ ಕೈಗೆ. ಅದರಿಂದ ಇವತ್ತು ಅವರು ಸದಸ್ಯ ಅಧ್ಯಕ್ಷರಾಗಬೇಕಾದ್ರೆ ಒಂದು ಮೂರು ಸರ್ತಿ ಉಪಾಧ್ಯಕ್ಷರಾಗಿ ಇವಾಗ ಮತ್ತೆ ಒಂದು 2 ವರ್ಷ ಇದ್ರೂ ಅಧ್ಯಕ್ಷರೇ, ಒಂದು ದಿನ ಇದ್ರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ. ಅಂದರೆ ಅಧ್ಯಕ್ಷರು ಅಂದರೆ ಮಾಜಿನೇ ಆಗ್ತಾರೆ. ಈಗ ಅವರು ಒಂದು 20 ದಿವಸ ಆಗಲಿ 10 ದಿವಸ ಆಗಲಿ ಅವರು ಅಧ್ಯಕ್ಷರೇ ಮಾಜಿ ಅಧ್ಯಕ್ಷ ಆಗ್ಬಿಟ್ರು. ಯಾಕೆಂದರೆ ಮಾಜಿ ಉಪಾಧ್ಯಕ್ಷರು ಅನ್ನೋದು ಇವಾಗ ಮತ್ತೆ ಮಾಜಿ ಅಧ್ಯಕ್ಷರು ಅನ್ನೋದು ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆ ಆಗತ್ತೆ, ಸಂತೋಷ ಆಗತ್ತೆ, ಒಂದು ಖುಷಿಯೂ ಆಗುತ್ತೆ. ಯಾಕೆಂದರೆ ಇರಲಿ ಅವರು ಒಂದು ಆಶೆ, ಒಂದು ಅವರು ಒಂದು ಅಧ್ಯಸ್ಥಾನನ ನೋಡಿ ಒಂದು ದಿನ ಆಗಲಿ 2 ದಿನ ಆಗಲಿ ಅಧ್ಯಕ್ಷ ಆಗಿದ್ರಪ್ಪ ಕೃಷ್ಣಪ್ಪನವರು ಅನ್ನೋದು ಎಲ್ಲರೂ ಬಾಯಿನಲ್ಲಿ ಬರುತ್ತೆ. ಎಲ್ಲ ಕಣ್ಣಲ್ಲಿ ನೋಡ್ತಾರೆ. ಅದಕ್ಕೆ ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಆಶೀರ್ವಾದ ಕೊಡಲಿ. ನಮ್ಮ ಪಂಚಾಯತಿನೇ ಇವತ್ತು ಮಾದರಿ ಗ್ರಾಮ ಪಂಚಾಯತಿ ಆಗಿದೆ. ಅವರು ಉಪಾಧ್ಯಕ್ಷರು ಆಗಿ ಒಳ್ಳೆ ಒಂದು ಹೆಸರುವಾಸಿ ಕೊಡ್ತಿದ್ದಾರೆ. ಇವತ್ತು ಆ ಒಂದು ಅಧ್ಯಕ್ಷರಾಗಿ ಈ ಗ್ರಾಮ ಪಂಚಾಯತಿನ 10 ದಿವಸ ಆಗಲಿ ಒಳ್ಳೆ ಒಂದು ಅಧಿಕಾರನ ಹೇಳ್ಕೊಂಡು ಹೋಗ್ಬೇಕು. ಅವ್ರ ಜೊತೆಗೆ ನಾವೆಲ್ಲ ಸದಸ್ಯರು 20 ಜನ ಸದಸ್ಯರು ಅವ್ರ ಹಿಂದೆ ಇರ್ತೀವಿ ಅಂತ ಹೇಳುತ್ತಾ ಅವರು ಒಳ್ಳೆ ಒಂದು ಕೆಲಸನ ಮಾಡ್ತಾರೆ ನಂಬಿಕೆ ಇದೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗಿ ಭಗವಂತ ಆಶೀರ್ವಾದ ಕೊಳ್ಳಿ ಅಂದ್ಬಿಟ್ಟು ಹೇಳುತ್ತಾ 4 ಮಾತು ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ವಂದಿಸಿ ನಾನು ಮಾತಾಡಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು.